ಶಕ್ತಿ ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಗುರುವಾರದ ದಿನದಂದು ಶುಭ ಪೌರ್ಣಮಿಯು ಮೂಡಿರುವ ಇಂದು ತಪ್ಪದೆ ಎಲ್ಲರೂ ಅಮ್ಮ ನಮಗೆ ತಿಳಿಸಿ ಹೇಳಿರುವ ತೈಪೂಸ ಜ್ಯೋತಿದೀಪ ಆರಾಧನೆಯನ್ನು ಮಾಡಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ. ಅಮ್ಮನವರು ನಮ್ಮ ಒಳಿತಿಗಾಗಿ ಹಲವಾರು ನಿದರ್ಶನಗಳನ್ನು, ಮಾರ್ಗದರ್ಶನಗಳನ್ನು ದೈವವಾಣಿಯಲ್ಲಿಯೂ, ಅನುಗ್ರಹವಾಣಿಯಲ್ಲಿಯೂ, ಪಾದಪೂಜೆಯಲ್ಲಿಯೂ ನಮಗೆ ತಿಳಿಸಿ ಹೇಳಿದ್ದಾರೆ. ನಮ್ಮ ಮನಸ್ಸಿನ ನಿಯಂತ್ರಣಕ್ಕಾದ ಪ್ರತ್ಯೇಕ ದಾರಿಯೊಂದನ್ನು ಪೌರ್ಣಮಿ ಶುಭ ದಿನವಾದ ಇಂದು ನಾವು ಆರಂಭಿಸುವ ಸಂಕಲ್ಪವನ್ನು ಮಾಡಿ ಅದಕ್ಕಾದ ಸೂಕ್ತ ದಾರಿಯನ್ನು ಸೂಚಿಸಿರುವಂತಹ ಪೂಜ್ಯನೀಯ ಅಮ್ಮನವರ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ನೀವೆಲ್ಲರೂ ಅಡಿಗಳಾರಿನ ಬಳಿ ಧ್ಯಾನದ ತರಬೇತಿಯನ್ನು ಪಡೆದುಕೊಳ್ಳಬೇಕು. ವಿವರಣೆ: ಒಂದು ಕಲ್ಲನ್ನು ಕೆರೆದಂಡೆಯಲ್ಲಿ ಎಸೆದಾಗ ನೀರಿನ ಅಲೆಗಳು ಮೂಡಿ ನೀರಿನಲ್ಲಿ ಇದ್ದಂತಹ ಚಂದ್ರನ ಬಿಂಬವು ಕದಲಿಬಿಡುತ್ತದೆ. ಅದರಂತೆಯೇ ಮನುಜ ಸಮುದಾಯದಲ್ಲಿರುವವರು ತಮ್ಮ ಗೊಂದಲದ ಮನಸ್ಥಿತಿಯ ಕಾರಣದಿಂದ ತಮ್ಮ ಬಗ್ಗೆಯೇ ಅರಿತುಕೊಳ್ಳಲಾಗದೆ ಸಂಕಟದಲ್ಲಿ ಬಳಲುತ್ತಿದ್ದಾರೆ. ಧ್ಯಾನಾಭ್ಯಾಸವನ್ನು ಮಾಡುವುದರ ಮೂಲಕ ನಮ್ಮ ಬಗ್ಗೆ ನಾವೇ ಸರಿಯಾಗಿ ಅರಿತುಕೊಳ್ಳಲು ಸಾಧ್ಯವಾಗುವುದರೊಡನೆ ನಮ್ಮ ಮನಸ್ಸನ್ನು, ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳನ್ನು ನಮ್ಮ ಹತೋಟಿಯಲ್ಲಿ ಇರಿಸಿಕೊಳ್ಳಬಹುದು. ಪೂಜ್ಯನೀಯ ಅಮ್ಮನವರು ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮನುಜಕುಲಕ್ಕೆ ನೀಡುವುದಕ್ಕಾಗಿಯೇ ಅವತರಿಸಿದ್ದಾರೆ. ಅಮ್ಮನ ಬಳಿ ನಾವು ಧ್ಯಾನಾಭ್ಯಾಸಕ್ಕಾದ ತರಬೇತಿಯನ್ನು ಪಡೆದುಕೊಂಡು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡುವುದನ್ನು ಅಭ್ಯಸಿಸಬೇಕು. ಇದರಿಂದ ಸ್ವಯಂ ಲಾಭವೇ ಹೆಚ್ಚು ಎನ್ನುವುದನ್ನು
ಮೊದಲು ನಾವು ಮನಗೊಳ್ಳಬೇಕು. ಓಂ ಶಕ್ತಿ.